Dear students, myself is Professor Pratibha Pashwanath, Associate Professor, Department of Economics, GFJC, KRpuram, Bangalore. In my previous session, explanation was about various economic indicator methods of demand forecasting. In this session, my explanation is on importance of demand forecasting. What is the learning objective? Students, you are all able to understand the importance of demand forecasting in different areas of economics to take business decisions. What is the learning outcome? Students, you can get knowledge of different forecasting methods and its applications in necessary areas of economics. Let us start with importance of demand forecasting. Demand forecasting has greater significance in large-scale production. Large-scale production involves a long gestation period and hence it requires a good deal of decision-making and forward future planning. Demand forecasting is very essential in providing information regarding future demand that help manager to take business decisions under market uncertainty conditions. The knowledge about the future demand for the product helps firms to reduce business risks and uncertainty in some of the areas. ಒಂದು ಉದ್ಯಮ ಸಂಸ್ಥೆ ಬೃಹತ್ ಪ್ರಮಾಣದ ಉತ್ಪಾದನೆಯನ್ನು ಕೈಗೊಳ್ಳುವುದರಲ್ಲಿ ಬೇಡಿಕೆಯ ಮುನ್ನಂದಾಜು ಪ್ರಮುಖ ಪಾತ್ರ ವಹಿಸುತ್ತದೆ. ಬೃಹತ್ ಪ್ರಮಾಣದ ಉತ್ಪಾದನೆಯು ದೀರ್ಘಾವಧಿಯನ್ನು ಒಳಗೊಂಡಿರುವುದರಿಂದ ಉತ್ತಮವಾದ ಭವಿಷ್ಯದ ಯೋಜನೆಯ ಅವಶ್ಯಕತೆ ಇದೆ. ಬೇಡಿಕೆಯ ಮುನ್ನಂದಾಜು ಭವಿಷ್ಯದ ಬೇಡಿಕೆಯ ಬಗ್ಗೆ ಮಾಹಿತಿ ಪಡೆಯಲು ಸಹಾಯಕವಾಗಿರುವುದಲ್ಲದೆ ಅನಿರ್ದಿಷ್ಟ ಸನ್ನಿವೇಶಗಳಲ್ಲಿ ವ್ಯವಸ್ಥಾಪಕರು ಮತ್ತು ಉದ್ಯಮ ಸಂಸ್ಥೆಗಳು ಉತ್ತಮ ನಿರ್ಧಾರವನ್ನು ಕೈಗೊಳ್ಳಲು ಉಪಯುಕ್ತವಾಗಿವೆ. ಒಂದು ವಸ್ತುವಿನ ಬಗ್ಗೆ ಭವಿಷ್ಯದ ಬೇಡಿಕೆಯ ಬಗೆಗಿನ ಜ್ಞಾನವು ಉದ್ಯಮ ಸಂಸ್ಥೆಗಳ ವ್ಯಾಪಾರ ಗಂಡಾಂತರಗಳು ಮತ್ತು ಅನಿಶ್ಚಿತತೆಗಳನ್ನು ಕೆಲವೊಂದು ವ್ಯವಹಾರ ವಲಯದಲ್ಲಿ ಕಡಿಮೆ ಮಾಡುವಲ್ಲಿ ಸಹಾಯಕವಾಗುತ್ತವೆ. ವಾಟ್ ಆರ್ ಇಟ್ಸ್ ಇಂಪಾರ್ಟೆನ್ಸ್? ಯಾವ ರೀತಿಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ? ನಂಬರ್ ಒನ್, ಪ್ರೊಡಕ್ಷನ್ ಪ್ಲಾನಿಂಗ್. ಉತ್ಪಾದನಾ ಯೋಜನಾ ವಲಯದಲ್ಲಿ ಬೇಡಿಕೆಯ ಮುನ್ನಂದಾಜಿನ ಪಾತ್ರ. ಇನ್ ಮಾರ್ಕೆಟ್ ಎಕಾನಮಿ, ಡಿಮಾಂಡ್ ಕಂಡೀಷನ್ಸ್ ಆರ್ ಆಲ್ವೇಸ್ ಅನ್ಸರ್ಟನ್ ಅಂಡ್ ಫ್ಲಕ್ಚುಯೇಷನ್ಸ್. ಅಕ್ಯುರೇಟ್ ಎಸ್ಟಿಮೇಷನ್ ಆಫ್ ಡಿಮ್ಯಾಂಡ್ ಈಸ್ ಎಸೆನ್ಷಿಯಲ್ ಫಾರ್ ದ ಎಕ್ಸಿಸ್ಟಿಂಗ್ ಫಾರ್ಮ್ಸ್ ಟು ಅವಾಯ್ಡ್ ಅಂಡರ್ production and over production. The production manager needs accurate sales forecast to plan production related activities. Otherwise, their functioning will be shrouded with uncertainty and their objectives may be defeated. Hence, demand forecasting helps the firms to make proper production plan. ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಬೇಡಿಕೆ ಸ್ಥಿತಿಗತಿಗಳು ಯಾವಾಗಲೂ ಅನಿರ್ದಿಷ್ಟತೆ ಮತ್ತು ಏರಿಳಿತಗಳಿಗೆ ಒಳಪಟ್ಟಿರುತ್ತದೆ. ಉತ್ಪಾದನಾ ಸಂಬಂಧಿತ ಚಟುವಟಿಕೆಗಳನ್ನು ಯೋಜಿಸಲು ಉತ್ಪಾದನಾ ವ್ಯವಸ್ಥಾಪಕರಿಗೆ ನಿಖರವಾದ ಮುನ್ನಂದಾಜು ಅಗತ್ಯವಾಗಿರುತ್ತದೆ. ಆದ್ದರಿಂದ ಉದ್ಯಮ ಸಂಸ್ಥೆಗಳು ಅಧಿಕ ಉತ್ಪಾದನೆ ಮತ್ತು ಕೊರತೆಯ ಉತ್ಪಾದನೆಯನ್ನು ನಿಯಂತ್ರಿಸಲು ನಿಖರವಾದ ಬೇಡಿಕೆಯ ಮುನ್ನಂದಾಜು ಅನಿವಾರ್ಯವಾಗಿರುತ್ತದೆ. ಇಲ್ಲದಿದ್ದರೆ ಅವರ ಕಾರ್ಯಚಟುವಟಿಕೆಗಳು ಅನಿಶ್ಚಿತತೆಯಿಂದ ಆವರಿಸಿ ಅವರ ಉದ್ದೇಶಗಳು ಈಡೇರುವುದಿಲ್ಲ. ಆದ್ದರಿಂದ ಬೇಡಿಕೆಯ ಮುನ್ನಂದಾಜು ಉದ್ಯಮ ಸಂಸ್ಥೆಗಳಿಗೆ ಉತ್ಪಾದನಾ ಯೋಜನೆಯನ್ನು ಕೈಗೊಳ್ಳಲು ಉಪಯುಕ್ತವಾಗಿದೆ. ಸೆಕೆಂಡ್ಲಿ, ಇನ್ ಸೇಲ್ಸ್ ಫೋರ್ಕಾಸ್ಟಿಂಗ್, ಮಾರಾಟದ ಮುನ್ನಂದಾಜಿಗೆ ಯಾವ ರೀತಿ ಉಪಯುಕ್ತವಾಗಿದೆ?
ಅದನ್ನು ತಿಳ್ಕೊಳ್ಬೇಕಾಗಿದೆ. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಈಸ್ ನಥಿಂಗ್ ಬಟ್ ಸೇಲ್ಸ್ ಫೋರ್ಕಾಸ್ಟಿಂಗ್. ಸೇಲ್ಸ್ ಫೋರ್ಕಾಸ್ಟಿಂಗ್ ಆಫ್ ಎ ಫರ್ಮ್ ಈಸ್ ಬೇಸ್ಡ್ ಆನ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್, ಆ್ಯಂಡ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಈಸ್ ಹೆಲ್ಪ್ಫುಲ್ ಇನ್ ಸೆಟ್ಟಿಂಗ್ ಸೇಲ್ಸ್ ಟಾರ್ಗೆಟ್ಸ್. ದ ಅಪ್ರೋಪ್ರಿಯೇಟ್ ಸೇಲ್ಸ್ ಆರ್ ಟಾರ್ಗೆಟ್ಸ್ ಕೆನಾಟ್ ಬಿ ಸೆಟ್ ಇನ್ ದ ಅಬ್ಸೆನ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ದ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ನೀಡ್ ಟು ಹ್ಯಾವ್ responsible sales forecast in order to perform overall promotional and marketing related functions. The sales forecasting allows companies to allocate resources efficiently for future growth and helps in overall business planning, budgeting and risk management. Andre bedikeya munnandaju endare maratada munnandaju. ಉದ್ಯಮ ಸಂಸ್ಥೆಗಳ ಮಾರಾಟ ಮುನ್ನಂದಾಜು ಬೇಡಿಕೆ ಮುನ್ನಂದಾಜನ್ನು ಅವಲಂಬಿಸಿದೆ. ಆದ್ದರಿಂದ ಉದ್ಯಮ ಸಂಸ್ಥೆಗಳ ಮಾರಾಟ ಗುರಿಗಳನ್ನು ನಿರ್ಧರಿಸಲು ಬೇಡಿಕೆಯ ಮುನ್ನಂದಾಜು ಅತ್ಯವಶ್ಯಕವಾಗಿದೆ. ಬೇಡಿಕೆಯ ಮುನ್ನಂದಾಜಿಲ್ಲದೆ ಸರಿಯಾದ ಮಾರಾಟ ಗುರಿಗಳನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಮಾರಾಟ ಮತ್ತು ಪ್ರಚಾರ ಸಂಬಂಧಿತ ಕಾರ್ಯಗಳನ್ನು ನಿರ್ವಹಿಸಲು ಉದ್ಯಮ ಸಂಸ್ಥೆಗಳು ಜವಾಬ್ದಾರಿಯುತ ಮಾರಾಟ ಮುನ್ನಂದಾಜನ್ನು ಹೊಂದಿರಬೇಕಾಗುತ್ತದೆ. ಈ ಮಾರಾಟ ಮುನ್ನಂದಾಜು ಕಂಪನಿಗಳು ಭವಿಷ್ಯದಲ್ಲಿ ತಮ್ಮ ಬೆಳವಣಿಗೆಗಾಗಿ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಲು ಅವಕಾಶವನ್ನು ನೀಡುತ್ತದೆ ಮತ್ತು ಉದ್ಯಮದ ಯೋಜನೆ, ಹಣಕಾಸು ನಿರ್ವಹಣೆ ಮತ್ತು ಗಂಡಾಂತರ ನಿರ್ವಹಣೆಯಲ್ಲೂ ಕೂಡ ಉಪಯುಕ್ತವಾಗಿವೆ. ಥರ್ಡ್ಲಿ, ಕಾಸ್ಟ್ ಕಂಟ್ರೋಲ್ ಆಫ್ ಇನ್ವೆಂಟರಿ, ದಾಸ್ತಾನುಗಳ ವೆಚ್ಚ ನಿಯಂತ್ರಣ. ಇನ್ವೆಂಟರೀಸ್ ಆರ್ ಒನ್ ಆಫ್ ದೋಸ್ ಆಸ್ಪೆಕ್ಟ್ಸ್ ವಿಚ್ ಆರ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಡಿಮ್ಯಾಂಡ್. ದಿಸ್ ಈಸ್ ಬಿಕಾಸ್ ಇನ್ವೆಂಟರೀಸ್ ಆರ್ ಕೆಪ್ಟ್ ಬೈ ದ ಪ್ರೊಡ್ಯೂಸರ್ಸ್ ಟು ಮೀಟ್ ದ ಡಿಮ್ಯಾಂಡ್ ಇನ್ ಅಪ್ಕಮಿಂಗ್ ಡೇಸ್. In this situation, demand forecasting helps the firm to adjust purchase of inputs like raw materials, intermediate goods, spare parts according to changing demand conditions. All this reduces the cost of production and also inventories. ದಾಸ್ತಾನುಗಳು ಬೇಡಿಕೆಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿವೆ ಏಕೆಂದರೆ ಭವಿಷ್ಯದಲ್ಲಿ ಬೇಡಿಕೆಯನ್ನು ಪೂರೈಸಲು ಉತ್ಪಾದಕರು ದಾಸ್ತಾನುಗಳನ್ನು ಸಂಗ್ರಹಿಸಿರುತ್ತಾರೆ. ಬೇಡಿಕೆಯ ಮುನ್ನಂದಾಜು ಬೇಡಿಕೆಯ ಅಂಶಗಳು ಬದಲಾದಂತೆ ಉತ್ಪಾದನಾಂಗಗಳಾದ ಕಚ್ಚಾ ಪದಾರ್ಥಗಳು, ಮಧ್ಯವರ್ತಿ ಸರಕುಗಳು, ಯಂತ್ರೋಪಕರಣಗಳ ಬಿಡಿ ಭಾಗಗಳನ್ನು ಅವಶ್ಯಕತೆಗೆ ತಕ್ಕಂತೆ ಕೊಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ಉತ್ಪಾದನಾ ವೆಚ್ಚ ಮತ್ತು ದಾಸ್ತಾನು ವೆಚ್ಚಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಕಂಟ್ರೋಲ್ ಆಫ್ ಬಿಸ್ನೆಸ್, ಉದ್ಯಮದ ನಿಯಂತ್ರಣ. ಫಾರ್ ಕಂಟ್ರೋಲಿಂಗ್ ಬಿಸ್ನೆಸ್ ಆಕ್ಟಿವಿಟೀಸ್ ಆನ್ ಎ ಸೌಂಡ್ ಫೂಟಿಂಗ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಎ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಸ್ಟ್ ಬಜೆಟ್ಸ್, ಪ್ರಾಫಿಟ್ ಅನಾಲಿಸಿಸ್ ವಿಚ್ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಫೋರ್ಕಾಸ್ಟಿಂಗ್ ಆಫ್ ಆನ್ಯುಯಲ್ ಡಿಮ್ಯಾಂಡ್ ಆ್ಯಂಡ್ ಸೇಲ್ಸ್. ಉದ್ಯಮ ವ್ಯವಹಾರಗಳ ಚಟುವಟಿಕೆಗಳನ್ನು ಉತ್ತಮ ರೀತಿಯಲ್ಲಿ ನಿಯಂತ್ರಿಸಲು ವಾರ್ಷಿಕ ಬೇಡಿಕೆ, ವೆಚ್ಚ ಬಜೆಟ್, ಲಾಭ ವಿಶ್ಲೇಷಣೆ, ಬೆಲೆಗಳ ಮುನ್ನಂದಾಜುಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಇದನ್ನು ವಾರ್ಷಿಕ ಬೇಡಿಕೆ ಮತ್ತು ಮಾರಾಟದ ಅಂದಾಜು ಮಾಡುವುದರ ಮೂಲಕ ಸಾಧಿಸಬಹುದು. ನೆಕ್ಸ್ಟ್ ಪಾಯಿಂಟ್, ಫಾರ್ಮ್ಯುಲೇಟಿಂಗ್ ಪ್ರೈಸಿಂಗ್ ಸ್ಟ್ರಾಟಜೀಸ್, ಬೆಲೆ ತಂತ್ರಗಳ ರಚನೆ. The decision regarding pricing of the goods and services is perhaps one of the most critical business decisions. Demand forecasting is helpful in this area also. Demand helps the firms to formulate appropriate pricing policy which brings maximum profit. The firms should reduce price when market conditions are dull and increase prices when market conditions are strong. ಉದ್ಯಮಗಳ ನಿರ್ಧಾರಗಳಲ್ಲಿ ಸರಕು ಮತ್ತು ಸೇವೆಗಳಿಗೆ ಬೆಲೆಗಳನ್ನು ನಿರ್ಧರಿಸುವುದು ಅತ್ಯಂತ ಕಠಿಣವಾದ ಅಂಶವಾಗಿದೆ.
ಆದರೆ ಬೇಡಿಕೆಯ ಮುನ್ನಂದಾಜು ಇದಕ್ಕೆ ಸಂಬಂಧಿಸಿದಂತೆ ಸಹಾಯ ಮಾಡುತ್ತದೆ. ಬೇಡಿಕೆಯ ಮುನ್ನಂದಾಜು ಉದ್ಯಮ ಸಂಸ್ಥೆಗಳಿಗೆ ಗರಿಷ್ಠ ಲಾಭ ತರುವಂತಹ ಬೆಲೆ ನೀತಿಯನ್ನು ನಿರೂಪಿಸಲು ಸಹಾಯ ಮಾಡುತ್ತದೆ. ಉದ್ಯಮ ಸಂಸ್ಥೆಗಳು ಮಾರುಕಟ್ಟೆ ಸನ್ನಿವೇಶಗಳು ಕುಂಠಿತಗೊಂಡಾಗ ಬೆಲೆಗಳನ್ನು ಕಡಿಮೆ ಮಾಡಿ, ಮಾರುಕಟ್ಟೆ ಸನ್ನಿವೇಶಗಳು ಬಲಾಢ್ಯವಾಗಿದ್ದಾಗ ಬೆಲೆಗಳನ್ನು ಹೆಚ್ಚಿಸುವ ನೀತಿಯನ್ನು ತಿಳಿಸಿಕೊಡುತ್ತದೆ. ಈ ನಿಟ್ಟಿನಲ್ಲಿ ಬೇಡಿಕೆಯ ಮುನ್ನಂದಾಜು ಅತ್ಯುಪಯುಕ್ತವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಗ್ರೋತ್ ಅಂಡ್ ಲಾಂಗ್ ರನ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ಸ್, ಬೆಳವಣಿಗೆ ಮತ್ತು ದೀರ್ಘಾವಧಿ ಹೂಡಿಕೆ ಕಾರ್ಯಕ್ರಮಗಳು. ಟು ಗೆಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ದ ಫರ್ಮ್ಸ್ ಹ್ಯಾವ್ ಟು ಇನ್ವೆಸ್ಟ್ ಇನ್ ಲಾಂಗ್ ರನ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ಸ್. The demand forecasting helps the firm for determining the growth of the firm and its long-term investment programs and planning. ಉದ್ಯಮ ಸಂಸ್ಥೆಗಳು ಗರಿಷ್ಠ ಲಾಭ ಪಡೆಯಬೇಕಾದರೆ ದೀರ್ಘಾವಧಿಯಲ್ಲಿ ಬಂಡವಾಳ ಹೂಡಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗುತ್ತದೆ. ಬೇಡಿಕೆ ಮುನ್ನಂದಾಜು ಉದ್ಯಮ ಸಂಸ್ಥೆಗಳ ಬೆಳವಣಿಗೆ ಮತ್ತು ಅದರ ದೀರ್ಘಾವಧಿ ಹೂಡಿಕೆ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ಕೈಗೊಳ್ಳಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಹೌ ಇಟ್ ಈಸ್ ಇಂಪಾರ್ಟೆಂಟ್, ಸ್ಟೆಬಿಲೈಸೇಷನ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಪ್ರೊಡಕ್ಷನ್, ಉದ್ಯೋಗ ಮತ್ತು ಉತ್ಪಾದನೆಯಲ್ಲಿ ಸ್ಥಿರತೆ. Demand for a product changes according to changes in seasons or taste and preferences or business cycles. The proper prediction about market demand and its related variables serves as a handy tool for the management in stabilizing production and employment over a period of time and also to undertake future production activities. Forecasts can also provide information of the product mix which avoid wastage of scarce resources. The demand forecasting also smoothening business operations through cyclical and seasonally adjusted business programs. ವಿದ್ಯಾರ್ಥಿಗಳೇ, ಋತುಮಾನಗಳು, ಚಕ್ರೀಯ ಏರಿಳಿತಗಳು, ಅನುಭವಿಗಳ ಅಭಿರುಚಿ ಮತ್ತು ಆದ್ಯತೆಗಳು ಬದಲಾದಂತೆ ಒಂದು ವಸ್ತುವಿಗಿರುವ ಬೇಡಿಕೆ ಕೂಡ ಬದಲಾಗುತ್ತದೆ. ಮಾರುಕಟ್ಟೆ ಬೇಡಿಕೆ ಮತ್ತು ಅದಕ್ಕೆ ಸಂಬಂಧಿಸಿದ ಚಲಪರಿಮಾಣಗಳ ಮೇಲಿನ ಪರಿಣಾಮಕಾರಿಯಾದ ಮುನ್ನಂದಾಜು ವಿಧಾನಗಳಿಂದ ವಿವಿಧ ವರ್ಷಗಳಲ್ಲಿ ಉದ್ಯೋಗ ಮತ್ತು ಉತ್ಪಾದನೆಯಲ್ಲಿ ಉದ್ಯಮ ಸಂಸ್ಥೆಗಳು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಚಕ್ರೀಯ ಮತ್ತು ಋತುಮಾನಗಳಿಗೆ ಹೊಂದಿಕೊಳ್ಳುವ ವ್ಯಾಪಾರ ವ್ಯವಹಾರ ಕಾರ್ಯಕ್ರಮಗಳಿಂದ ವ್ಯಾಪಾರ ಕಾರ್ಯಾಚರಣೆಯಲ್ಲೂ ಕೂಡ ಸುಗಮಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಸರ್ವ್ ಆಸ್ ಎ ಡೈರೆಕ್ಷನ್ ಟು ಪ್ರೊಡಕ್ಷನ್, ಉತ್ಪಾದನೆಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. The production process is not confirmed only by producing goods and services. Producers need to ensure that there is continuous supply of goods and services in the market. If there is proper prediction of the demand, then it serves as a handy tool for the business to undertake future production activities. The firm can take steps accordingly on the basis of strong demand or weak demand in the future. ಉದ್ಯಮ ಸಂಸ್ಥೆಗಳ ಉತ್ಪಾದನಾ ಪ್ರಕ್ರಿಯೆಯನ್ನು ಕೇವಲ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದರಿಂದ ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಉತ್ಪಾದಕರು ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳು ನಿರಂತರವಾಗಿ ಪೂರೈಕೆಯಾಗುತ್ತಿವೆಯೇ ಇಲ್ಲವೇ ಎಂಬುದನ್ನು ಕೂಡ ಖಚಿತಪಡಿಸಿಕೊಳ್ಳಬೇಕು. ಭವಿಷ್ಯದಲ್ಲಿ ಬೇಡಿಕೆಗೆ ಸರಿಯಾದ ಅಂದಾಜು ಮಾಡುವುದು ಉದ್ಯಮ ಸಂಸ್ಥೆ ಭವಿಷ್ಯದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳಲು ಉತ್ತಮವಾದಂತಹ ಪರಿಕರವಾಗಿದೆ. ಒಂದು ಉದ್ಯಮ ಸಂಸ್ಥೆ ಭವಿಷ್ಯದಲ್ಲಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಬದಲಾಗಿದೆಯೇ
ಅಥವಾ ದುರ್ಬಲವಾಗಿದೆಯೇ ಎಂದು ಮುನ್ನಂದಾಜು ವಿಧಾನಗಳಿಂದ ತಿಳಿದು ಮುಂದಿನ ಕ್ರಮಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನಿಂಗ್. ದ ಇನ್ಫಾರ್ಮೇಶನ್ ಫ್ರಮ್ ಅಕ್ಯುರೇಟ್ ಫೋರ್ಕಾಸ್ಟ್ ಅಲೋ ಬಿಸ್ನೆಸ್ ಟು ಬೆಟರ್ ಪ್ಲಾನ್ ಫೈನಾನ್ಷಿಯಲಿ ಫಾರ್ ದೇರ್ ಫ್ಯೂಚರ್ಸ್. ದ ಪ್ರೊಜೆಕ್ಷನ್ಸ್ ಕ್ಯಾನ್ ಕ್ಲಿಯರ್ಲಿ ಔಟ್ಲೈನ್ ಟು ರೈಸ್ ಸಫಿಷಿಯಂಟ್ ಫಂಡ್ಸ್, ಇಟ್ಸ್ ರೇಟ್ ಆಫ್ ಇಂಟ್ರೆಸ್ಟ್, ಟೈಮ್ ಅಂಡ್ ಕಾಸ್ಟ್ ಇನ್ವಾಲ್ವ್ಡ್ ಫಾರ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನಿಂಗ್. ಇನ್ ಅಡಿಷನ್, ಲಾಂಗ್ ಟರ್ಮ್ ಫೋರ್ಕಾಸ್ಟ್ ಈಸ್ ಯೂಸ್ಫುಲ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಆಲ್ಸೋ. ನಿಖರವಾದ ಮುನ್ನಂದಾಜಿನಿಂದ ದೊರೆತ ಮಾಹಿತಿಯು ಉದ್ಯಮ ಸಂಸ್ಥೆಗಳು ಭವಿಷ್ಯದಲ್ಲಿ ಹಣಕಾಸಿನ ಉತ್ತಮ ಯೋಜನೆ ಮಾಡಿಕೊಳ್ಳಲು ಉಪಯುಕ್ತವಾಗಿವೆ. ಈ ರೀತಿಯ ಮುನ್ನಂದಾಜು ಉದ್ಯಮ ಸಂಸ್ಥೆಗಳಿಗೆ ದೀರ್ಘಾವಧಿ ಹಣಕಾಸಿನ ಯೋಜನೆಯಲ್ಲಿ ಒಳಗೊಂಡ ಅಂಶಗಳಾದ ಅವಶ್ಯವಿರುವಷ್ಟು ಹಣದ ಸಂಗ್ರಹ, ಬಡ್ಡಿದರ, ಅದಕ್ಕೆ ತಗಲುವ ವೆಚ್ಚ ಮತ್ತು ಅವಧಿ, ಇವುಗಳ ಬಗ್ಗೆ ಸ್ಪಷ್ಟವಾದ ರೂಪುರೇಷೆಯನ್ನು ನೀಡುತ್ತದೆ. ಇದಲ್ಲದೆ ದೀರ್ಘಾವಧಿ ಮುನ್ನಂದಾಜು ಬಂಡವಾಳ ಮುಂಗಡ ಪತ್ರದ ರಚನೆಗೂ ಕೂಡ ಉಪಯುಕ್ತವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಹೌ ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಮ್ಯಾನ್ ಪವರ್ ಬಜೆಟಿಂಗ್. ಮಾನವ ಶಕ್ತಿ ಮುಂಗಡ ಪತ್ರದಲ್ಲಿ ಇದು ಹೇಗೆ ಉಪಯುಕ್ತವಾಗಿದೆ? ದ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್ ಬಜೆಟಿಂಗ್ ಈಸ್ ಯೂಸ್ಫುಲ್ ಟು ದ ಆಂಟ್ರಪ್ರಿನರ್ ಟು ಟೇಕ್ ಬಿಸ್ನೆಸ್ ಡಿಸಿಷನ್ಸ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಆಂಟ್ರಪ್ರಿನರ್ ಹ್ಯಾಸ್ ಟು ಪ್ರಿಪೇರ್ ಎ ಬಜೆಟ್ ವಿಚ್ ಇನ್ಕ್ಲೂಡ್ಸ್ ದ ಕಾಸ್ಟ್ ಅಂಡ್ ಎಕ್ಸ್ಪೆಕ್ಟೆಡ್ ರೆವಿನ್ಯೂಸ್. ದ ಎಕ್ಸ್ಪೆಕ್ಟೆಡ್ ರೆವಿನ್ಯೂಸ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಮಾನವ ಶಕ್ತಿ ಸಂಪನ್ಮೂಲ ಮುಂಗಡ ಪತ್ರವು ಉದ್ಯಮಿಗಳು ವ್ಯಾಪಾರ ವ್ಯವಹಾರದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಉಪಯುಕ್ತವಾಗಿದೆ. ವೆಚ್ಚ ಮತ್ತು ನಿರೀಕ್ಷಿಸಿದ ಆದಾಯವನ್ನು ಒಳಗೊಂಡ ಮುಂಗಡ ಪತ್ರವನ್ನು ತಯಾರಿಸುವುದು ಪ್ರತಿಯೊಬ್ಬ ಉದ್ಯಮಿಯ ಜವಾಬ್ದಾರಿಯಾಗಿರುತ್ತದೆ. ಅಂದಹಾಗೆ ನಿರೀಕ್ಷಿಸಿದ ವರಮಾನವನ್ನು ಅಥವಾ ಆದಾಯವನ್ನು ಬೇಡಿಕೆ ಮುನ್ನಂದಾಜಿನಿಂದ ಮಾತ್ರ ಮಾಪನ ಮಾಡಲು ಸಾಧ್ಯ. ನೆಕ್ಸ್ಟ್ ಪಾಯಿಂಟ್, ಹೌ ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಪ್ರಿಪರೇಷನ್ ಆಫ್ ಬಜೆಟ್. ಮುಂಗಡ ಪತ್ರದ ತಯಾರಿಕೆಯಲ್ಲಿ ಹೇಗೆ ಉಪಯುಕ್ತವಾಗಿದೆ? Scientific forecasts are useful to the entrepreneur to take business decisions regarding budget estimation. Budget estimation become useful to a firm whether it should expand business unit or not and to what extent it should expand. ವೈಜ್ಞಾನಿಕ ತಳಹದಿಯ ಮುನ್ನಂದಾಜು ಉದ್ಯಮಿಗಳು ಹಣಕಾಸು ಮುಂಗಡ ಪತ್ರಕ್ಕೆ ಸಂಬಂಧಿಸಿದಂತೆ ವ್ಯವಹಾರ ವ್ಯಾಪಾರ ನಿರ್ಣಯಗಳನ್ನು ಕೈಗೊಳ್ಳಲು ಉಪಯುಕ್ತವಾಗಿದೆ. ಹಣಕಾಸು ಮುಂಗಡ ಪತ್ರಗಳು ಉದ್ಯಮ ಸಂಸ್ಥೆಗಳನ್ನು ವಿಸ್ತರಿಸಬೇಕೇ ಅಥವಾ ಬೇಡವೇ? ಒಂದು ವೇಳೆ ವಿಸ್ತರಿಸಿದರೆ ಎಲ್ಲಿಯವರೆಗೆ ವಿಸ್ತರಿಸಬೇಕು, ಎಷ್ಟು ಪ್ರಮಾಣದಲ್ಲಿ ವಿಸ್ತರಿಸಬೇಕು ಎಂಬುದರ ಬಗ್ಗೆ ನಿರ್ಣಯಗಳನ್ನು ಕೈಗೊಳ್ಳಲು ಉದ್ಯಮಿಗಳಿಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಎಕ್ಸ್ಪ್ಯಾನ್ಷನ್ ಆಫ್ ಫರ್ಮ್, ಉದ್ಯಮ ಸಂಸ್ಥೆಗಳ ವಿಸ್ತರಣೆ. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಹೆಲ್ಪ್ಸ್ ದ ಫರ್ಮ್ಸ್ ಟು ಗೆಟ್ ವೇರಿಯಸ್ ಆಪರ್ಚುನಿಟೀಸ್ ಟು ಎಕ್ಸ್ಪ್ಯಾಂಡ್ ದೇರ್ ಎಕ್ಸಿಸ್ಟಿಂಗ್ ಯೂನಿಟ್ಸ್ by avoiding risk and uncertainties in the business. ಬೇಡಿಕೆಯ ಮುನ್ನಂದಾಜು ವ್ಯಾಪಾರದಲ್ಲಿನ ಅನಿಶ್ಚಿತತೆ ಮತ್ತು ಗಂಡಾಂತರಗಳನ್ನು ತಪ್ಪಿಸಿ ಉದ್ಯಮ ಸಂಸ್ಥೆಗಳು ಈಗಾಗಲೇ ಅಸ್ತಿತ್ವದಲ್ಲಿರುವ ತಮ್ಮ ಉದ್ಯಮ ಸಂಸ್ಥೆಗಳ ವಿಸ್ತರಣೆಗಾಗಿ ಇರುವ ವಿವಿಧ ಅವಕಾಶಗಳನ್ನು ಒದಗಿಸಿಕೊಡಲು ಉಪಯುಕ್ತವಾಗಿವೆ. ನೆಕ್ಸ್ಟ್, ಹೌ ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಎಕನಾಮಿಕ್ ಪ್ಲಾನಿಂಗ್ ಅಂಡ್ ಪಾಲಿಸಿ ಮೇಕಿಂಗ್. ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಗಳಲ್ಲಿ ಅಥವಾ ನೀತಿಗಳ ನಿರ್ಮಾಣದಲ್ಲಿ ಹೇಗೆ ಉಪಯುಕ್ತವಾಗಿವೆ? ದ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಈಸ್ ನಾಟ್ ಓನ್ಲಿ ಹೆಲ್ಪ್ ಟು ಪ್ರೊಡ್ಯೂಸರ್ಸ್, ಸೆಲ್ಲರ್ಸ್, ಬಿಸ್ನೆಸ್ ಮನ್ ಅಂಡ್ ಆಂಟ್ರಪ್ರಿನರ್ಸ್, ಬಟ್ ಆಲ್ಸೋ ಹೆಲ್ಪ್ಸ್ ದ ಪ್ಲಾನರ್ಸ್ ಅಂಡ್ ಪಾಲಿಸಿ ಮೇಕರ್ಸ್ ಅಟ್ ಮ್ಯಾಕ್ರೋ ಲೆವೆಲ್ ಫಾರ್ ಬೆಟರ್ ಪ್ಲಾನಿಂಗ್ ಅಂಡ್ ರ್ಯಾಷನಲ್ ಅಲೊಕೇಶನ್ ಆಫ್
productive resources. ಬೇಡಿಕೆಯ ಮುನ್ನಂದಾಜು ಕೇವಲ ಮಾರಾಟಗಾರರು ಮತ್ತು ಉದ್ಯಮಿಗಳಿಗಷ್ಟೇ ನಿರ್ಣಯಗಳನ್ನು ಕೈಗೊಳ್ಳಲು ಉಪಯುಕ್ತವಾಗಿಲ್ಲ. ಜೊತೆಗೆ ಯೋಜನಾಕಾರರು, ಆರ್ಥಿಕ ನೀತಿ ನಿರೂಪಕರು ಸಮಗ್ರ ಆರ್ಥಿಕತೆಯ ಮಟ್ಟದಲ್ಲಿ ಪರಿಣಾಮಕಾರಿಯಾದ ಆರ್ಥಿಕ ನೀತಿಗಳನ್ನು ಮತ್ತು ಆರ್ಥಿಕ ಯೋಜನೆಗಳನ್ನು ಕೈಗೊಳ್ಳಲು ಉಪಯುಕ್ತವಾಗಿವೆ. ಸ್ಟೂಡೆಂಟ್ಸ್, ಫ್ರಮ್ ದ ಅಬೌವ್ ಅನಾಲಿಸಿಸ್ ಇಟ್ ಈಸ್ ಫೌಂಡ್ ದಟ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಈಸ್ ದ ಆರ್ಟ್ ಆಫ್ ಯೂಸಿಂಗ್ ಹಿಸ್ಟಾರಿಕ್ ಇನ್ಫಾರ್ಮೇಶನ್ ಸಚ್ ಆಸ್ past sales or stock market data to help get a good idea of what the future will look like. This task is fundamental, crucially important to running a business smoothly and making sound operational decisions. Demand forecasting is so pivotal because it allows a business to set correct inventory levels, prices of their products correctly, and understand how to expand and contract their future operations. Poor forecasting can lead to lost sales, depleted inventory, unhappy customers, and millions in lost revenue. Hence, in conclusion, I would like to say forecasting gives visibility into data, allowing businessmen to adjust and adapt to future predictions by optimizing scarce resources. ವಿದ್ಯಾರ್ಥಿಗಳೇ, ಮೇಲಿನ ವಿಶ್ಲೇಷಣೆಯಿಂದ ನಮಗೆ ಕಂಡುಬರುವುದೇನೆಂತಂದರೆ, ಬೇಡಿಕೆಯ ಮುನ್ನಂದಾಜು ಐತಿಹಾಸಿಕ ಮಾಹಿತಿಗಳಾದ ಅಂದರೆ ಹಿಂದಿನ ಮಾರಾಟ ಅಥವಾ ದಾಸ್ತಾನು ಮಾರುಕಟ್ಟೆ ದತ್ತಾಂಶಗಳನ್ನು ಬಳಸಿಕೊಂಡು ಭವಿಷ್ಯದ ಆರ್ಥಿಕತೆ ಹೇಗೆ ಕಾಣುತ್ತದೆ ಎಂದು ಕಂಡುಕೊಳ್ಳುವ ಕಲೆಯಾಗಿದೆ. ಈ ಮುನ್ನಂದಾಜು ಪ್ರಕ್ರಿಯೆ ಮೂಲಭೂತವಾಗಿದ್ದು ಉದ್ಯಮ ವ್ಯವಹಾರಗಳನ್ನು ಸರಾಗವಾಗಿ ಚಾಲನೆಗೊಳಿಸುವಲ್ಲಿ ಮತ್ತು ಉದ್ಯಮ ವ್ಯವಹಾರಗಳ ಉತ್ತಮ ಕಾರ್ಯಾಚರಣೆಯ ಬಗ್ಗೆ ನಿರ್ಣಯಗಳನ್ನು ಕೈಗೊಳ್ಳಲು ಉಪಯುಕ್ತವಾಗಿವೆ. ಈ ಬೇಡಿಕೆಯ ಮುನ್ನಂದಾಜು ಉದ್ಯಮ ವ್ಯವಹಾರದಲ್ಲಿ ಸರಿಯಾದ ದಾಸ್ತಾನು ಮಟ್ಟ, ಉತ್ಪನ್ನಗಳಿಗೆ ಬೆಲೆ ನಿರ್ಧಾರ, ಭವಿಷ್ಯದಲ್ಲಿ ಉದ್ಯಮ ಚಟುವಟಿಕೆಗಳನ್ನು ಹೇಗೆ ವಿಸ್ತರಿಸಬೇಕು ಅಥವಾ ಕುಂಠಿತಗೊಳಿಸಬೇಕು ಮುಂತಾದವುಗಳಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಲು ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಕಳಪೆ ಮಟ್ಟದ ಮುನ್ನಂದಾಜು ಮಾರಾಟದ ನಷ್ಟ, ದಾಸ್ತಾನು ಕೊರತೆ ಅಥವಾ ದಾಸ್ತಾನುಗಳ ಖಾಲಿಯಾಗುವಿಕೆ, ಆದಾಯದ ನಷ್ಟ ಮತ್ತು ಗ್ರಾಹಕರ ಅಸಂತೋಷಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಅಂತಿಮವಾಗಿ ಹೇಳುವುದೇನೆಂದರೆ, ಬೇಡಿಕೆಯ ಮುನ್ನಂದಾಜು ಭವಿಷ್ಯದಲ್ಲಿ ಕೊರತೆಯಿಂದಿರುವ ಸಂಪನ್ಮೂಲಗಳನ್ನು ಆದರ್ಶ ಮಟ್ಟದಲ್ಲಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಅನುಸರಣೆ ಮಾಡಿಕೊಂಡು ಉತ್ಪಾದನೆ ಗರಿಷ್ಠಗೊಳಿಸಿಕೊಂಡು ಗರಿಷ್ಠ ಲಾಭ ಗಳಿಸಲು ಬೇಕಾಗಿರುವ ಸಂಭವನೀಯ ಗೋಚರ ದತ್ತಾಂಶಗಳನ್ನು ಒದಗಿಸಿಕೊಡುವ ಒಂದು ಕಲೆಯಾಗಿದೆ ಅಥವಾ ಒಂದು ವಿಧಾನವಾಗಿದೆ ಎಂದು ಹೇಳಬಹುದು. ಸ್ಟೂಡೆಂಟ್ಸ್, ಆಫ್ಟರ್ ಲಿಸನಿಂಗ್ ದಿಸ್ ವಿಡಿಯೋ, ಎಗೇನ್ ಆಸ್ ಯೂಶುವಲ್ ಯು ಹ್ಯಾವ್ ಟು ಆನ್ಸರ್ ಟು ದ ಫಾಲೋಯಿಂಗ್ MCQ ಕ್ವಶನ್ಸ್. ಹಿಯರ್ ಆಲ್ಸೋ 10 seconds ಇಸ್ ಗಿವನ್ ಟು ಆನ್ಸರ್. ಕ್ವಶನ್ ನಂಬರ್ 1, demand forecasting is significant in options are: option A, short term production; B, long term production; C, medium term production; option D, both short term and long term production. 10 seconds to answer. Yes, it is answer B, long-term production. Question number 2, demand forecasting is necessary. Options are: to fulfill business objectives, to prepare budget, to take management decisions, and all of the above.
Options are 4. Again, 10 seconds to answer. Yes, it is. Answer D, all of the above. It is necessary to fulfill business objective, to prepare budget, to take management decisions, and for all the purpose, the forecasting is necessary. And question number 3. Demand forecasting provides, again, the options are option A, reasonable data, option B, moderate data, option C, probable data, and option D, all of the above. 10 seconds to answer. Yes, it is answer D, all of the above. And question number 4. Demand forecasting reduces. Again, options, 4 options. Option A, business risks. Option B, business uncertainty. Option C, business risks and uncertainty. And option D, government risks. 10 seconds is given to answer. Yes, students, it is option C. It reduces business risks and uncertainty. After this video and this session, to get much more knowledge about importance of demand forecasting, you have to go through this following reference books. R. Sharma, Business Economics. H.L. Ahuja, Microeconomic Analysis. Agarwal H.S., Modern Theory. K. Ramachandra, myself, Pratibha Pashwanath. B. Chandrasekhara, Market Behavior and Cost Analysis. And fifth one, H.R. Krishnamurthy Hosabedu, Vyavaharika Arthashastra. And the last book, that is by Prabhakara Shishila, that is Nirvahana Arthashastra. Last two books are Kannada books. You can refer to get much more knowledge. Thank you, students. Thank you, one and all.